ಎಲಿಮಿನೇಷನ್ ಮೆಗಾ ಟಾಸ್ಕ್ ನ ಚಿಂದಿ ಉಡಾಯಿಸಿದ್ರು. ದಿಲ್ ಜೊತೆ ದಮ್ಮಿರೋರು ಮಾತ್ರ ಇಲ್ಲಿ ಉಳ್ಕೊಳ್ತಾರೆ. ಇನ್ನು ಉಳಿದ ಪ್ಯಾಟೆ ಹುಡುಗಿರ್ ಹವ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಅಖಿಲ ಕರ್ನಾಟಕಕ್ಕೆ ನಿಮ್ಮ ಅಖಿಲ್ ಮಾಡುವ ಹಾಯ್ ಹಲೋ ನಮಸ್ಕಾರ ತಮ್ಮೆಲ್ರಿಗೂ. ಫ್ರೀಡಮ್ ರಿಪೆಂಟ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ಪವರ್ಡ್ ಬೈ ಪತಂಜಲಿ ದಂತಕಾಂತಿ ಅಂಡ್ ಫಾಗ್ ಸ್ಪೆಷಲ್ ಪಾರ್ಟ್ನರ್ ಪೋತೀಸ್ ಹಸಿರು ಸಬ್ರಮ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನಮ್ಮ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಹಳ್ಳಿ ಹೈದರು ಹೀರೋಗಳಾಗಿ ಬಂದರು, ತಾತಂದರು ಸೂಪರ್ ಸ್ಟಾರ್ಸ್ ಆದರು. ನಮ್ಮ ಹಳ್ಳಿ ಹುಡುಗಿರು ಕೂಡ ಕಬಡ್ಡಿ ಕ್ರಿಕೆಟ್ ಆಡಕ್ಕೆ ಬಂದು ಬೇಜಾನ್ ಮಿಂಚ್ಬಿಟ್ರು. ಇವತ್ತು ನಮ್ಮ ಬನವಾಸಿಯಲ್ಲಿರೋ ತೊಟ್ಲು ಮಗು ಕೂಡ ಹೀರೋ ಹೀರೋಯಿನ್ ಆಗೋಕೆ ರೆಡಿ ಆಗಿದ್ದಾರೆ. ಹೇಗೆ ಅಂತ ನೋಡ್ತಿದ್ದೀರಾ? ಹೀಗೆ ಯಾಡೆ ಹುಡುಗಿರ್ ಬನ್ನಿ. ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ನೋಡು ನೋಡು ಎಂತ ಮಜಾ. ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೇಗಿದ್ರಿ ಎಲ್ಲ? ನೋಡಕ್ಕೆ ಹೆಣ್ಮಕ್ಳ ತರ ಕಾಣಿಸ್ತಾ ಇದ್ದೀರಿ, ತಾಯಿ ಪ್ರೀತಿ ಕಾಣಿಸ್ತಾ ಇದೆ ನಿಮ್ಮಲ್ಲಿ, ಎಲೆ ಮಕ್ಕಳ ತರ ಕಾಣಿಸ್ತಾ ಇದ್ದೀರಿ. ಆದ್ರೆ ಇವೆಲ್ಲ ಪಕ್ಕಕ್ಕಿಟ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕು ನಾನು. ನಾನು ಏನೇ ಟಾಸ್ಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ನಿಮ್ಮ ಬಾಲ್ಯ ಹೇಗಿತ್ತು? ಮಕ್ಕಳಾಗಿದ್ದಾಗ ನೀವು ಎಷ್ಟು ಮುದ್ದಾಗಿದ್ರಿ, ಎಷ್ಟು ತುಂಟಾಟ ಮಾಡ್ತಿದ್ರಿ? ಅರ್ಪಿತಾ, ಈಗಲೂ ಕೂಡ ನೀವು ಮಗು ತರನೇ ಇದ್ರಿ, ಈಗಲೂ ನಿಮ್ಮ ತುಂಟಾಟ ನಿಂತಿಲ್ಲ. ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ತುಂಟಾಟ ಮಾಡಿರ್ಬೋದಲ್ವಾ ನೀವು? ಇಲ್ಲ ಸರ್, ನಾನು ಅಮ್ಮ ಹೇಳ್ತಿರ್ತಾರೆ ಅಮ್ಮನ ಹೊಟ್ಟೆಲಿದ್ದಾಗ ನಾನು ಅಂದ್ರೆ ಹೊಟ್ಟೆಲಿದ್ದಾಗ ಅಳ್ತಿದ್ಯಾ ನೀನು? ಮೂಮೆಂಟ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಮೂಮೆಂಟ್ಸ್ ಇರ್ತಿರ್ಲಿಲ್ಲಂತೆ. ಅಮ್ಮ ಎದ್ರುಕೊಂಡು ಮಧ್ಯರಾತ್ರಿ ಎಲ್ಲ, ಎಲ್ಲಿ ಮೂಮೆಂಟ್ಸ್? ನಿಮ್ಮ ಚಿಕನ್ ತಿಂದ್ರೆ ಅದು ನೀನೇ ತಿಂತಿದ್ದೆ ಒಳಗೆ. ಇಲ್ಲ, ಅದು ಎದ್ರುಕೊಂಡು ಮಧ್ಯರಾತ್ರಿ ಎಲ್ಲ ಓಡೋಗ್ತಿದ್ದೆ ನಾನು, ನೀನೇನು ಮೂಮೆಂಟ್ಸೇ ಕೊಡ್ತಿರ್ಲಿಲ್ಲ, ಹೆದರಿಕೆ ಆಗ್ತಿತ್ತು. ಯಾಕಂದ್ರೆ ಫಸ್ಟ್ ಅಮ್ಮ ಪ್ರೆಗ್ನೆಂಟ್ ಇದ್ದಾಗ ಸೋಂಬೇರಿ ನಿದ್ದೆ ಮಾಡ್ತಿದ್ದೆ, ಎರಡ್ ಮಗು ಸತ್ತೋಗಿತ್ತು ಅಂತ ಹೇಳ್ತಿದ್ರು. ಮಗು ಹೋದ್ಮೇಲೆ ನೀವು ಹುಟ್ಟಿದ್ರಿ? ಹೌದು ಸರ್. ತುಂಬಾ ಅದೃಷ್ಟದ ಮಗು ನೀವು, ತುಂಬಾ ಜೋಪಾನವಾಗಿ ನೋಡ್ಕೋಬೇಕಪ್ಪ ಹಂಗಾದ್ರೆ ಅರ್ಪಿತಾ ನಾವು. ಸೊ ಒಬ್ಬರೇ ಅಲ್ವಾ ನಿಮ್ಮ? ಹೌದು ಸರ್. ವಾ, ವೆರಿ ಗುಡ್. ನವೀನಾ, ನೀವ್ ಹೇಗಿದ್ದು ಚಿಕ್ಕ ವಯಸ್ಸಲ್ಲಿ? ಚಿಕ್ಕ ವಯಸ್ಸಿನ ತರಲೆ ನಂಬರ್ ಒನ್ ಸರ್. ಹೌದಾ? ಏನಾದ್ರೂ ಓಡೋಗಿದ್ದು ಈ ತರದ ಸಂದರ್ಭಗಳು ಇದೆ? ನಾವು ಫಸ್ಟ್ ನೆಲಮಂಗಲ ಅಲ್ಲಿ ಇದ್ವಿ. ಸೊ ಅಲ್ಲಿ ನಾವು ಮನೆ ಮುಂದೆ ಒಂದು ಏರಿ ಮೇಲೆ ತರ ಇತ್ತು. ಸೊ ಅವಾಗಲೇ ಚಿಕ್ಕ ಎಲ್ಲರೂ ಗ್ಯಾಂಗ್ ತರ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು. ಆಗ ಆ ಫ್ರೆಂಡ್ಸ್ ಜೊತೆ ಓಡೋಗ್ಬಿಡ್ತಿದ್ವಿ, ಹುಡ್ಕೊಂಡು ಬರೋವರೆಗೂ ನಮ್ಮ ಡ್ಯಾಡಿ ಮಮ್ಮಿ ಹಿಂದೆ ಬರಬೇಕು ಅಂದ್ರೂ ಮನೆಗೆ ಬರ್ತಾ ಇಲ್ಲ. ನಾವು ಸುಮ್ಮನೆ ಬೀದಿ ಸುತ್ತನೇ ಗೊಲ್ಲ ಗೊನ್ನೆ ಎಲ್ಲ ಸಸ್ಕೊಂಡು ಎಲ್ಲ ಮಾಡ್ಕೊಂಡು. ಪ್ರಿಯಾಂಕಾ, ನೀವ್ ಮಾತ್ರ ಅಮ್ಮನ ಮಾತೇ ಕೇಳ್ತಾ ಇದ್ರಿ, ನೀವ್ ತುಂಟಾಟನೆ ಮಾಡಿಲ್ಲ, ನಿಜನಾ? ತುಂಬಾ ಸತ್ಯ ಸರ್. ನಾನ್ ಸಖತ್ತು ಚಂದ್ರ ಇವಾಗ್ಲೂ ಅಷ್ಟೇ, ಚಿಕ್ಕ ವಯಸ್ಸಲ್ಲೂ ಅಷ್ಟೇ. ನಮ್ಮ ಅಮ್ಮ ಹೇಳ್ತಿರ್ತಾರೆ ಲೈಕ್ ಬೇರೆಯವ್ರು ಯಾರು ಮಕ್ಳನ್ನ ನೋಡಿದ್ರೆ ತುಂಬಾ ತೀಟೆ ಮಾಡ್ತಾರೆ, ನನ್ನ ಮಕ್ಳನ್ನ ನಾನು ಹೆಂಗ್ ಸಾಕ್ದೆ ಅಂತ ಗೊತ್ತಾಗ್ಲಿಲ್ಲ. ನಾನು ಅವ್ರು ನಮ್ಮ ಅಮ್ಮ ಹೇಳೋರಂತ ಇಲ್ಲಿ ಕೂತ್ಕೊಂಡೆ, ನಾನು ಅಲ್ಲೇ ಕೂತ್ಕೋತಾ ಇದ್ದೆ ಅಂತ, ಅಲ್ಲಿಂದ ಹೋಗ್ತಾನೆ ಇರ್ಲಿಲ್ವಂತೆ ನಾನು. ರಾಮಚಂದ್ರ ಸು ಹಂಗೆ ಅಭಿಜ್ಞ, ಐ ಆಮ್ ಶೋರ್ ನಿಮ್ಮ ತಾಯಿ ಹೊಟ್ಟೆಯಲ್ಲಿ ನೀವು ಡಾನ್ಸ್ ಮಾಡ್ತಿದ್ರಿ ಅಲ್ವಾ? ಅಲ್ಲೂ ಡವ್ ಮಾಡ್ತಿದ್ರಿ ನೀವು? ಡವ್ ಮಾಡ್ತಿದ್ದೋ ಮಾಡ್ತಿದ್ದೋ ಅಂದ್ರೆ ನಮ್ಮ ಅಮ್ಮಂಗ್ ತುಂಬಾ ಇದಿತ್ತು. ಅಂದ್ರೆ ಮಗು ಗಂಡ್ ಮಗುನೇ ಆಗದು ನನ್ಗೆ, ಪಕ್ಕ ಹೆಣ್ಮಗು ಆಗದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ರು. ಸೊ ಡಾಕ್ಟ್ರು ಹೆಣ್ಮಗು ಅಂದ ತಕ್ಷಣ ಅಮ್ಮ ಕೂತ್ಕೊಂಡು ಅಳ್ತಿದ್ರು ಅಂತ, ಅಯ್ಯೋ ಹೆಣ್ಮಗು ಉಟ್ಬಿಡ್ಲಲ್ಲ ಅವಳು, ಹೆಂಗ್ ನನ್ ಸಾಕ. ಇಲ್ಲ ಇಲ್ಲ, ಈಗೆಲ್ಲ ಇವಾಗ ಹೆಣ್ಮಕ್ಳು ಸ್ಟ್ರಾಂಗ್ ನೋಡಿ, ಪ್ಯಾಟೆ ಹುಡುಗಿ ಹಳ್ಳಿ ಲೈಫಲ್ಲಿ ಹಿಂಗ್ ಮಿಂಚ್ತಾ ಇದ್ರೆ. ಹೌದು, ಇವಾಗ ನಮ್ಮ ಅಮ್ಮಂಗ್ ಅನ್ಸಿರುತ್ತೆ ಗಂಡ ಹುಡುಗ ಆಗಿದ್ರೆ ಸುಮ್ನೆ ಅಲ್ಲಿ ಇಲ್ಲಿ ಅಳದಾಡಿ ಫುಲ್ ಸರಿಯಾಗ ನೋಡಿ ಸಾಧನೆ ಮಾಡಕ್ ಬಂದಿದ್ಯಾ. ಗಂಡ ಹೈಕ್ಲೇ ಸ್ವಲ್ಪ ಹಿಂದ್ಗಡೆ ಹಾಕಿದ್ರಿ ನೀವೆಲ್ಲ. ಅಂಡ್ ನನಗೆ ತಿಳಿದು ಪ್ರತೀಕ್ಷಾ, ನೀವ್ ನಾಟಿ ಕಿಡ್ಡ? ಇಲ್ಲ ಸರ್, ನಾನು ಆಕ್ಚುಲಿ ತುಂಬಾನೇ ಒಳ್ಳೆ ಹುಡುಗಿ. ಅದು ನಮ್ಮ ಅಮ್ಮಂಗೆ ಹೆಣ್ಮಗು ಅಂದ್ರೆ ಸಕ್ಕತ್ ಇಷ್ಟ ಇತ್ತು. ಫಸ್ಟ್ ನಮ್ಮ ಅಣ್ಣ ಹುಟ್ಬಿಟ್ಟ, ಸೊ ನನ್ನ ಹರಕೆ ಹೊತ್ಕೊಂಡು ಆಮೇಲೆ ನಾನು ಹುಟ್ಟಿದ್ದು ಹೆಣ್ಮಗು ಬೇಕು ಅಂತ. ಸೊ ನಾನು ಚಿಕ್ಕ ವಯಸ್ಸಲ್ಲ ಹಠ ಗಿಟ್ಟ ಇಲ್ಲ, ಹಠ ಜಾಸ್ತಿ ಮಾಡ್ತಿದ್ದೆ ಸರ್, ತರಲೆ ಮಾಡ್ತಿರ್ಲಿಲ್ಲ. ಹಠ ಬೇಕು ಅಂದ್ರೆ ಬೇಕು. ಒಂದ್ಸಲ ಕಣ್ಣ ಮುಚ್ಚಾಲೆ ಆಡುವಾಗ ವಾರ್ಡ್ರೋಬ್ ಅಲ್ಲೆಲ್ಲ ಬಚ್ಚಿಟ್ಕೊಂಬಿಟ್ಟಿದೀನಿ, ಉಸಿರು ಕಳ್ಬಿಟ್ಟು ಅನ್ಕಾನ್ಶಿಯಸ್ ಆಗಿದ್ದೆ, ಹುಡುಕ್ತಿದ್ರೆ ಎಲ್ಲೂ ಸಿಗ್ತಾ ಇಲ್ಲ ನಾನು. ಆಮೇಲೆ ಒನ್ ಅವರ್ ಎರಡು ಅವರ್ ಆದ್ಮೇಲೆ ತೆಗ್ದಿದ್ದು ಅಲ್ಲಿ, ಆಮೇಲೆ ಮಲ್ಕೊಂಬಿಟ್ಟಿ ನಮ್ಮನೆ ಬೀರಲ್ಲಿ ಲಾಕ್ ಹಾಕೊಂಡಿನ್ ಸರ್, ಕಣ್ಣ ಮುಚ್ಚಾಲೆ ಆಡ್ತದೆ ಸಿಗಬಾರ್ದು ಅಂತ ಹೆಂಗಿದ್ರು ನಿಮ್ಮ ಬಾಲ್ಯ ಹೇಗಿತ್ತು? ಚಿಕ್ಕದಾಗಿತ್ತು, ತುಂಬಾ ಅಡ್ವೆಂಚರಸ್ ಆಗಿತ್ತು.
ತುಂಬಾನೆ ತುಂಬಾ ಮಾತಾಡ್ತಿದ್ದೆ ಸಿಕ್ಕಾಪಟ್ಟೆ ನಾಟಿ ಎಲ್ಲರ ಜೊತೆ ಫುಲ್ ಫ್ರೆಂಡ್ಲಿ ಆಗಿರ್ತಿದ್ದೆ ನಮ್ಮ ಮನೆಯಲ್ಲಿ ಆ ಸ್ಪ್ರಿಂಕ್ಲರ್ ಮೋಟರ್ ಗೆ ಏನೋ ಕೆರೋಸಿನ್ ಏನೋ ತಂದಿದ್ರು ಆಯಿಲ್ ಕ್ಲೀನ್ ಮಾಡಕ್ಕೆ ನನ್ನ ಚಿಕ್ಕ ಮಗು 2 ಇಯರ್ಸ್ ಆ ಸಮಥಿಂಗ್ ನೀರಿನ ಬಾಟಲ್ ಅಂತ ಅನ್ಕೊಂಡು ಅದನ್ನ ಓಪನ್ ಮಾಡಿ ಫುಲ್ ಕುಡಿದು ಐ ವಾಸ್ ಅನ್ಕಾನ್ಷಿಯಸ್ ಅಂಡ್ ಐ ಫೆಲ್ ಡೌನ್ ಅದು ಒನ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಅಮ್ಮ ಹೇಳ್ತಿರ್ತಾರೆ ನೀನು ಮತ್ತೆ ಹುಟ್ಟಿ ಬಂದಿರೋ ತರಾನೇ ಆಗಿದೆ ಎಷ್ಟು ಸೀರಿಯಸ್ಲಿ ಕಿರೋಸಿನ್ ಕುಡಿದ್ರು ಏನಾಗಿಲ್ಲ ನಿಮಗೆ ಗಟ್ಟಿ ಜೀವ ಇಲ್ಲ ಆ ಗಟ್ಟಿ ಜೀವಪ್ಪ ಇದು ಬಟ್ ಒಟ್ಟಿನಲ್ಲಿ ನಿಮ್ಮ ತೀಟ್ಲಿ ನಿಮ್ಮ ಕಾಟ ನಿಮ್ಮ ಈ ತುಂಟಾಟ ಎಲ್ಲ ಸಹಿಸಿಕೊಂಡ್ರೆ ನಿಮ್ಮ ತಂದೆ ತಾಯಿಂದರಿಗೆ ದೊಡ್ಡ ನಮಸ್ಕಾರ ಮಾಡಲೇಬೇಕು ಚಿಕ್ಕ ವಯಸ್ಸಲ್ಲೇ ಪೊಲೀಸ್ ಅಲ್ಲಿ ಅರೆಸ್ಟ್ ಮಾಡಕ್ಕೆ ಬಂದ್ಬಿಟ್ರು ನಾನು ಸೋ ಈಗ ಇಲ್ಲಿ ಮಕ್ಕಳು ಬನವಾಸಿ ಮಕ್ಕಳು ಇದ್ದಾರಲ್ಲ ಅವರು ಸಿಕ್ಕಾಪಟ್ಟೆ ತೀಟ್ಲೆ ಜಾಸ್ತಿ ಅವರಂತೂ ಹಠ ಜಾಸ್ತಿ ಅವರು ಅಮ್ಮನಿಗೆ ಕೇರ್ ಮಾಡಲ್ಲ ಈ ಬಿಂಕಿ ಕೇರ್ ಮಾಡ್ತಾರ ನೀವೇನ್ ಮಾಡಬೇಕು ಮಗು ಅಳ್ತಾ ಇದ್ರೆ ಬಿಂಕಿ ಕೊಡಬೇಕು ಅಳು ಮಗುಗೆ ಲಾಲಿ ಹಾಡಬೇಕು ಬಾಟಲ್ ಅಲ್ಲಿ ಇರುವಂತ ಹಾಲು ಕುಡಿಸ್ಬೇಕು ಸುಸು ಮಾಡಿಸ್ಬೇಕು ಹಣ್ಣು ತೊಳಿಬೇಕು ಅಲಂಕಾರ ಮಾಡಿ ಲಾಲನೆ ಪಾಲನೆ ಮಾಡಿ ಒಂದು ದಿನ ಅವ್ರಿಗೆ ತಾಯಂದಿರಾಗಿ ಇರಬೇಕು ಓಕೆ ಗರ್ಲ್ಸ್ ಈಗ ಏನ್ ಗೊತ್ತಾ ವೆರಿ ಸಿಂಪಲ್ ನೀವು ಲಾಲಿ ಹಾಡು ಆಡ್ತಿರೋ ಇನ್ನೊಂದು ಹಾಡ್ತಿರೋ ಮತ್ತೊಂದು ಹಾಡ್ತಿರೋ ಈ ತರ ಟಾಯ್ಸ್ ಎಲ್ಲ ಇರುತ್ತೆ ಈ ತರ ಬಿಂಕಿ ಇರುತ್ತೆ ಇದನ್ನ ತಗೊಂಡು ಹಾಲು ತಗೊಂಡು ನೀವು ಹೋಗಿ ಚೆನ್ನಾಗೆ ಮಕ್ಕಳನ್ನ ಇಡೀ ದಿನ ಅವ್ರ ತಾಯಿ ಯಾವ ತರ ಪ್ರೀತಿ ಕೊಡ್ತಾರೋ ಅದೇ ತರ ಪ್ರೀತಿ ಕೊಡ್ಬೇಕು ಕೊಡ್ತೀರಾ ಓಕೆ ಈಗ ನೋಡಿ ಮಗು ಅಲ್ಲೇ ಪ್ರತೀಕ್ಷಾ ಓಕೆ ಎಲ್ಲ ಸೇರಿ ಯಾವ ತರ ನೋಡ್ಕೋತೀರಿ ಹೇಳಿ ಓಕೆ ಓಕೆ ವೇಟ್ 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 ಈಗ ಆತರ ಹಿಂಸೆ ಮಾಡಬೇಡಿ ಪ್ರೀತಿ ತೋರಿಸಿ ನಿಮ್ಗೋಸ್ಕರ ನಮ್ಮ ಹಳ್ಳಿಯಲ್ಲಿ ತುಂಬಾ ಜನ ಮಕ್ಕಳು ಮಮ್ಮಿ ಮಮ್ಮಿ ಬೇರೆ ಅಯ್ಯೋ ಅಂತ ಕಾಯ್ತಿದ್ದಾರೆ ಹೋಗಿ ಆ ಮಕ್ಕಳ ಪ್ರೀತಿನ ನೋಡ್ಕೊಳ್ಳಿ ಗೋ ಗೋ ಇದೇ ನಿಮ್ಮ ಟಾಸ್ಕ್ ಇಲ್ವಾ ಐದು ವರ್ಷದ ಪಾಪುನ ಇನ್ನೊಂದ್ ಬೇಕಿತ್ತು ಚಿಕ್ಕದು ಮುಂದಿನ ವರ್ಷ ಬರ್ತೀನಿ ಓಕೆ ಈಗ ನಮ್ಗೆ ಮಗುನ ಹುಡುಕ ಟಾಸ್ಕ್ ಕೊಟ್ಟಿದ್ದಾರೆ ಸೊ ನಾವು ಪ್ರತಿ ಮನೆಗಳಿಗೂ ಹೋಗಿ ಆ ಮಗು ಜೊತೆ ಆಟಾಡಿ ಏನೇನು ಮಾಡಬೇಕು ಮಗುಗಳದ್ದು ಡೈಲಿ ಕೋರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ಸೊ ಬನ್ನಿ ಹೋಗೋಣ ಯಾರ ಮನೇಲಿ ನನಗೆ ಯಾವ ಕ್ಯಾರೆಕ್ಟರ್ ಇರೋ ಮಗು ಸಿಗುತ್ತೆ ನಾನು ಹೇಳಿದ ಮಾತು ಕೇಳುತ್ತಾ ಇಲ್ಲ ಆ ಮಗು ಹೇಳ್ದಂಗೆ ನಾನು ಕೇಳಬೇಕಾ ಅಂತೆಲ್ಲ ಗೊತ್ತಾಗುತ್ತೆ ಸೊ ಬನ್ನಿ ಹೋಗಿ ನೋಡೋಣ ಏನಾಗುತ್ತೆ ಅಮ್ಮ ನಮಸ್ತೆ ಅಪ್ಪ ನಮಸ್ತೆ ಮಗು ಇದೆಯಾ ನಿಮ್ಮ ಮನೇಲಿ ಸೊ ಅಮ್ಮ ನಮಸ್ತೆ 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 ಊಟ ಆಯ್ತಾ ನೀವು ಊಟ ಮಾಡ್ಕೊ ಬಂದ್ರ ಹ್ಞೂ ಊಟ ಮಾಡ್ಕೊ ಬಂದ್ವಿ ಅವ್ರ ಮನೇಲಿ ಮಕ್ಳು ಯಾರು ಇಲ್ವಾ ಮಕ್ಳಿದಾರ ಚಿಕ್ಕ 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 ಮಗು ಪಾಪು ಇಲ್ಲ ತಿಂಗಳು ಎಲ್ಲಿದೆ ಊಟ ಕೊಡ್ತಾರಲ್ಲ ಅಮ್ಮನ ನನ್ಗೆ ಹೇಳ್ತಿದಾರೆ ಅವ್ರ ಮನೆ ಹತ್ರ ಇವ್ರ ಮನೆ ಇನ್ನೊಂದಲ್ಲಿ ಪಾಪು ಇದೆ ಅಂತ ಸೊ ನಾನು ಫಸ್ಟ್ ಮನೆಗೆ ಬಂದಿದ್ದೀನಿ ನನ್ನ ಫಸ್ಟ್ ಮನೇಲಿ ಅವ್ರ ಮಗು ಸಿಕ್ಕಿದ್ದಾರೆ ಅಮ್ಮ ಹಾಯ್ ನಿಮ್ಮ ಮಗನ ಇದು ಎಷ್ಟು ವರ್ಷ ಇವ್ಗೆ ಎರಡು ವರ್ಷ ಅಂತೆ ಸೊ ಮೂರು ವರ್ಷದ ಕೆಳಗಡೆ ಇರೋ ಮಗು ಬೇಕು ಅಂತ ಹೇಳಿದ್ರು ಸಿಕ್ಕಿದ್ದಾನೆ ಸೊ ಇವಾಗ ಬನ್ನಿ ಇವನ್ನ ರೆಡಿ ಮಾಡಿ ಬಟ್ಟೆ ಹಾಕಿ ಹೋಗೋಣ ಏ ಮಾತಾಡು ಹಾಯ್ ಬ್ರೋ ಏ ಬ್ರೋ ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ ಎಲ್ಲಿ ಎಲ್ಲಿ ನಮ್ ಗುಂಡನ ಎಲ್ಲಿ ಸೊ ತುಂಬಾ ಖುಷಿ ಆಗ್ತಿದೆ ಮಗು ಸಿಕ್ಕಿದಕ್ಕೆ ಇಟ್ಸ್ ಲೈಕ್ ಎರಡ್ ಮೂರ್ ಮನೆಗೆ ಹೋಗಿ ನೆಕ್ಸ್ಟ್ ಮೈಲೇ ಸಿಕ್ಬಿಡ್ತು ನನಗೆ ಪಾಪು ಸೊ ಮಾತಾಡೋ ಅಳೋ ಏನು ಒಂದು ಮಾಡೋ
ಸರಿ ಡಾನ್ಸ್ ಮಾಡ್ತೀಯಾ? ಡಾನ್ಸ್ ಮಾಡ್ತೀಯಾ? ಹ್ಞೂ ಡಾನ್ಸ್ ಮಾಡ್ತೀಯಾ? ಹ್ಞೂ ಮಾಡ್ತೀಯಾ? ಡಾನ್ಸ್ ಮಾಡ್ತೀಯಾ? ಎಲ್ರು ಮಗು ಉಟ್ಕೊಂಡು ಹೋಗ್ತಾ ಇದಾರೆ. ಇವಾಗ ನಾನು ಬಂದಿದ್ದೀನಿ, ಅಲ್ಲಿ ಫಸ್ಟ್ ಮನೇಲಿ ಒಂದ್ ಮಗು ಸಿಕ್ತು. ಪಾಪ ಅದು ಅಳೋದು ಇಲ್ಲ ನಗೋದು ಇಲ್ಲ ಏನು ಮಾಡ್ತಾ ಇಲ್ಲ. ಇಲ್ಲೊಂದ್ ಮನೇಲಿ ಮಗು ಇದೆ ನೋಡೋಣ. ಅಕ್ಕ ಎಷ್ಟು ವರ್ಷ? ಅಕ್ಕ 2 ವರ್ಷ ಅಂತೆ. ಸರಿಯಾಗಿದೆ, ಬೇಕಿರೋದ್ 3 ವರ್ಷ ಕೆಳಗಡೆ ಇರೋ ಮಗು. ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ ಪುಟ್ಟ ಪುಟ್ಟ ಕಣ್ಣು ಪುಟ್ಟ ಪುಟ್ಟ ಕಾಯಿ ನನ್ನ ಪುಟ್ಟ ಕಣ್ಣನ್ನ ಪುಟ್ಟ ಕಾಲು ಈಶೋಜಿಗ ನನ್ನ ಭೂಮಿ ನನ್ನ ಪ್ರೀತಿ ಊಟ ಮಾಡಿ ನನ್ನ ಬಾಳು ಬಾಳ ನನ್ನ ಕನಸು. ನಾನು ಆಗಿ ನಮ್ಮ ಲಕ್ಷ್ಮಣ್ ಈಗ ಬೆಳ್ಳಿ ಬೆಳ್ಳಿ ಹೋಗ್ಬಿಡಿದಾನೆ. ಜೊತೆಗೆ ಈ ಮಗು ಇನ್ನ ಬಿಕ್ಕಿಸ್ತಾನೇ ಇದೆ. ಇದು ಪಾಪ, ನನ್ಗೆ ಬೇಜಾರಾಗ್ತಿದೆ. ಯಾರು ಕೊಡಲ್ಲ ಹಿಂಗಲ್ಲ, ನನ್ ಮಗು ಬೇಕು ಕೊಡಿ, ಅಳ್ತಾ ಇದ್ದಾನೆ, ಹಿಂಸೆ ಮಾಡಿಟ್ಟಿದೀನಿ. ಪಾಪ ಇವ್ರ ಅಜ್ಜಿಯಾಗಿ ನಗಿತಾ ಇದಾರೆ, ಅವ್ರಮ್ಮನೂ ಅಷ್ಟೇ. ಇನ್ಯಾರಾದ್ರೂ ಆಗಿದ್ರೆ ದೊಣ್ಣೆ ತಗೊಂಡ್ ಹೊಡಿತಿದ್ರೇನೋ ನನ್ಗೆ. ಅಯ್ಯಪ್ಪ. ಹಾಯ್ ಮೇಬಿನಾ, ಏನ್ ಮಾಡ್ತಿದ್ಯಾ? ಮಗು ಅಳದ್ ನಿಲ್ಸಕ್ಕೇನೆ ಅವಳು ಹಂಗೆ ಹೇಳು. ಅವಳು ಅವಳು ಒಂಥರ ಅಳ್ಬೇಡ ಆಂಟಿ. ಇವನಿಗೆ ಎಷ್ಟು ವರ್ಷ?
3 years, ಕರೆಕ್ಟ್ 3 years ಸರ್, ಕರೆಕ್ಟ್ 3 years ಅಂತೆ. ಒಂದು ದಿನ ಕಡಿಮೆ ಆಗಿದ್ರು ಅವನಿಗೆ ತಕೊಂಡು ಹೋಗ್ತಿದ್ದೆ. ಬಾಯ್ ಅಂತಿಲ್ಲ, ಹೊಂದ್ಕೊಳ್ಳೋ ಮಗು ಹೋದ್ರೆ ಸರಿ, ಇದು ಬರಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ, ಬನ್ನಿ ಬೇರೆ ಕಡೆ ನೋಡೋಣ. ಮಗು ತುಂಬಾನೇ ಕ್ಯೂಟ್ ಆಗಿದೆ, ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೊಂತೀನಿ ಮಗುನ. ನೀವ್ ಅವ್ರ ಅಜ್ಜಿನ ಕೊಡ್ತೀರ ಅಂಟಿ ಮಗುನ? ಸತಿ ಎತ್ಕೊಂಬನ್ನಿ ಅಂಟಿ. ನೀವ್ ಅವಾಗ ಎತ್ಕೊಳ್ಳಿ ಬರ್ತಾನೆ. ಅಂಟಿ ಪಾಪು ಇದೆ, ಯಾವ್ದಾದ್ರು ಚಿಕ್ಕದ ಇಲ್ಲ, ಇನ್ನೊಂದು ಯಾವ್ದು ಇಲ್ಲ ಚಿಕ್ಕ ಪಾಪು ಮನೆಯೊಳಗೆ. ಪುಟ್ಟರಾಜು ಅವ್ರ ಮನೇಲಿ ಇದೆ ಅಂತೆ. ಪುಟ್ಟರಾಜು ಹುಡ್ಕೊಂಡು ಹೋಗೋಣ. ಈಗ ಹಾಯ್ ಅಕ್ಕ, ಪಾಪಗೆ ಎಷ್ಟು ವರ್ಷ? ಒಂದು ವರ್ಷದ ಮೇಲೆ ಒಂದು ತಿಂಗಳಂತೆ. ಕರೆಕ್ಟಾಗಿ ಸಿಕ್ಕಿದೆ ನನಗೆ ಇವಾಗ. ಇದಕ್ಕೆ ನೋಡ್ಕೋತೀನಿ. ಹೆಸರೇನಿದು? ಮಿಥುನ್. ಮಿಥುನ್ ಅಂತ ಪಾಪು ಹೆಸರು. ಏ ಬಮ್ಮ ಹೋಗಮ್ಮ, ಅಜ್ಜಿ ಕೊಡ್ತೀನಿ. ಅಜ್ಜಿ ಅಜ್ಜಿ ಹತ್ರ ಹೋಗೋಣ ಬಾ. ಅಜ್ಜಮ್ಮ ಅಜ್ಜಿ 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 ನೋಡಲಿ ಅಜ್ಜಿ 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 ಪಾಪ ಸಿಕ್ತು. ಅಯ್ಯೋ, ನಿಮ್ಮ ಮನೇಲಿ ಪಾಪು ಇದೆ ಅಲ್ವಾ? ಆನ ಚಿನ್ನಿ ಬಂಗಾರಿ, ಆನ ಕುಟ್ಟಿ ಬಂಗಾರಿ, ಬಾಲು ಚಿನ್ನ. ಒಂದ್ ಸ್ವಲ್ಪ ನಿಮ್ಮ ಕೊಡಲ್ಲ ಬಿಡಿ. ಆಂಟಿ ಏನು ಮಾಡಲ್ಲ ನಿಮ್ ಪಾಪುನ, ಹಂಗಲ್ಲ ಹೇಳ್ಬೇಡಿ, ನಾವು ಅಭ್ಯಾಸ ಮಾಡ್ಕೋತೀವಿ. ಇವಾಗ ನಮ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಪಾಪ ಮಗುನ ನೋಡಿಕೊಂಡು ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಬೇಕಂತೆ. ದಯವಿಟ್ಟು ನಿಮ್ಮ ಮಗುನ ಕೊಡಿ ಪ್ಲೀಸ್, 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 ಪ್ಲೀಸ್. ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಬಾಯಿ. ಆದ್ಯಾನಾ, ಎಷ್ಟು ತಿಂಗಳು ಪಾಪು ಇದು? 8 ತಿಂಗಳು ಪಾಪ. 8 ತಿಂಗಳು ಪಾಪ. ಏನಂಟಿ ಪಾಪು ಹೆಸರು? ರೋಹನ್. ರೋಹನ್ ಓನು ರೋಹನ್ 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 ಓನಮ್ಮ ಓನು. ನಾನು ನೋಡಿದ್ರೆ ಭಯ ಭಯ ಆಗ್ತಿದ್ಯಾ? ಓ ಜೋ 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 ಓ ಇಲ್ಲಮ್ಮ ಇಲ್ಲ ಇಲ್ಲ. ಯಾರಪ್ಪ ಯಾರು 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 ಏನದು? ಇಷ್ಟೆಲ್ಲ ನಮ್ಮನ್ನ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನೋಡ್ಕೊಂತಾರೆ. ದೊಡ್ಡವ್ರಾದ್ಮೇಲೆ ಅವ್ರಿಗೆ ನಾವ್ ಎದುರುತ್ರ ಕೊಡ್ತೀವಿ, ಅವ್ರಿಗೆ ಹರ್ಟ್ ಆಗೋ ತರ ಮಾತಾಡ್ತೀವಿ. ಪಾಪ ಕಣ್ಣ ಕಣ್ಣಿಟ್ಟು ಸಾಕಿರ್ತಾರೆ ನಮ್ಮನ್ನ. ಐ ಲವ್ ಯು ಮಮ್ಮಿ. ಇದೆಲ್ಲೋಯ್ತು, ಇದು ಅಲ್ಲೋಯ್ತು ಚಿನ್ನಿಗೆ. ಅಲ್ಲಿ ಕೋಳಿ ಕೋಳಿ ಈಗ ಪಾಪುಗೆ ನೀರು ಕಾಯಿಸೋಕೆ ಹೇಳಿದ್ದಾರೆ, ಅದಕ್ಕೆ ಕಟ್ಟಿಗೆ ನಾನೇ ಹುಡುಕ್ಬೇಕು. ಮಿತ್ರ ನೀನು ನೋಡಿಲಿ ನಿಂಗೆ ಸ್ನಾನ ಮಾಡ್ಸೋಕ್ಕೆ. ನಾನೇನು ಬೆಂಕಿ ಹಾಕ್ತೀನಿ ಮನೇಲಿ, ಗೀಸರ್
ಮಿಕ್ಸರ್ ಒಂದು ಸ್ವಿಚ್ ಹಾಕಿದ್ರೆ ಬಿಸಿನೀರು ಬರುತ್ತೆ. ಇಲ್ಲಿ ಕಟ್ಗೆ ತಗೊಬಂದು ಇದೆಲ್ಲ ಈ ಒಳಗೆ ಹೋಗ್ತಿಲ್ಲ. ಹಾಂ ಇಲ್ಲಿ ತಗೋ, ಇಲ್ಲಿ ತಗೋ, ಇಲ್ಲಿ ಇದು ಬೇಡವಾ, ಇದು ತಗೋ. ಹಾಂ ಹಂಗೆ ಇವನು ಈಗಲೇ ಬೆವರು ಉಳಿಸ್ತಾ ಇದ್ದಾನೆ. ಇನ್ನೂ ಎಣ್ಣೆ ಅಷ್ಟೇ ಹಚ್ಚಿರೋದು, ಸ್ನಾನ ಇದೆ, ಊಟ ಇದೆ, ಮಲ್ಕಿಸೋದಿದೆ. ಇಲ್ಲ ಇಲ್ಲ ಇಲ್ಲ, ಕೂತ್ಕೋ ಕೂತ್ಕೋ. ಯಾರೋ ಕಂಟೆಸ್ಟೆಂಟ್ ಬಂದಿದ್ದಾರೆ ಮಗು ನೋಡ್ಕೊಳ್ಳಕ್ಕೆ, ಯಾವ ಕಂಟೆಸ್ಟೆಂಟ್ ಬಂದಿದ್ದಾರೆ ನೋಡೋಣ ಬನ್ನಿ ಏನ್ ಮಾಡ್ತಿದ್ದಾರೆ ಅಂತ. ಮಗು ಇನ್ನ ಮಲ್ಗಿಲ್ಲ, ಆಟ ಆಡ್ತಿದೆ, ಅದು ಅಂತಿದೆ. ಚಿನ್ನು ಬಾ, ಚಿನ್ನು ಹೋಗೋಣ ಬಾ. ಫಸ್ಟ್ ನಿನ್ ನೆಟ್ಟಿಗೆ ಇಡ್ಕೋ ಮಗುನ, ಆಮೇಲಿಂದ ಮಾತಾಡು. ಫೈನಲಿ ನನ್ನ ಹೆಸರೇ ಇವಳಿಗೆ ಪ್ರತೀಕ್ಷಾ ಅಂತ. ನನ್ನ ಥರನೇ ಹಠ ಮಾರಿ ಕೂಡ ಮಲಗಿದಾಳೆ, ಜಾಸ್ತಿ ಜ್ವರ ಮಾಡ್ತಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗಂತೂ ಸಂಭಾಳ್ಸೋಕ್ಕೆ. ಸೊ ಐ ತಿಂಕ್ ಇವಾಗ ಗುಡ್ ಬೈ ಅನ್ಬೇಕು. ನಂಗೆ ಇಷ್ಟ ಅಲ್ಲ ಇವನ, ಕಳ್ಳ ನಗ್ತಾ ಇದ್ದಾನೆ. ನಂಗೆ ಇವನ್ನ ಬಿಟ್ಟು ಹೋಗೋಕೆ ನಿಜವಾಗ್ಲೂ ಇಷ್ಟ ಅಲ್ಲ, ನಂಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು. ಮಕ್ಕಳನ್ನ ಆಟ ಆಡಿಸಿ ಮಲಗಿಸೋದು, ಸ್ನಾನ ಮಾಡಿಸಿ ಅನ್ನೋದೆಲ್ಲ ಇಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯ್ತು ನನಗೆ. ತುಂಬ ಖುಷಿ ಆಗ್ತದೆ. ನಾನು ಚಾನಲ್ ಅವ್ರಿಗೆ ಶೋಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರದೊಂದು ಟಾಸ್ಕ್ ಕೊಟ್ಟು ನನ್ನ ಕೈಲೂ ಸಾಧ್ಯ ಆಯ್ತಾರ ಮಗುನ ಸಮಾಧಾನ ಮಾಡೋಕ್ಕೆ ಅಂತ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲಾಲಿ 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 ಹುಡುಗಿ ಹಳ
ಅಖಿಲ ಕರ್ನಾಟಕಕ್ಕೆ ಈ ನಿಮ್ಮ ಅಖಿಲ್ ಮಾಡುವ ಹಾಯ್ ಹಲೋ ನಮಸ್ಕಾರ. ಕುಂತಲ್ಲೇ ಕತೆ ಕಟ್ಟಿ ನಿಂತಲ್ಲೇ ಪದ ಕಟ್ಟಿ ಬದುಕನ್ನೇ ತತ್ವಪದ ಮಾಡಿಕೊಂಡು ಪದ ಸಂಪದ ಜಾನಪದಕ್ಕೆ ಹೆಸರಾಗಿರೋ ಸಮಸ್ತ ಕನ್ನಡಿಗರಿಗೆ ಫ್ರೀಡಂ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ಪವರ್ಡ್ ಬೈ ಪತಾಂಜಲಿ ದಂತಕಾಂತಿ ಅಂಡ್ ಫಾಗ್ ಸ್ಪೆಷಲ್ ಪಾರ್ಟ್ನರ್ ಪೋತೀಸ್ ಹಸಿರು ಸಂಭ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬನವಾಸಿ ಮಕ್ಕಳನ್ನು ಮುದ್ದು ಮಾಡಿ ನಮ್ಮ ಪ್ಯಾಟೆ ಅಮ್ಮಂದರು ವಾಪಸ್ ಬಂದಿದ್ದಾರೆ. ಆ ತಾಯಿ ದೇವತೆಯನ್ನ ಕರೆಯೋಣವಾ ಎಡ ಹುಡುಗಿರ್ ಎಡ ಹುಡುಗಿರ್. ಓ ಸಾರಿ, ಪ್ಯಾಟೆ ತಾಯಿ ಅಂದ್ರೆ ಆ ತಾಯಿ ಪಟ್ಟನ ಪಡ್ಕೊಳ್ಳಕ್ಕೆ ಏಳು ಏಳು ಜನ್ಮದ ಪುಣ್ಯ ಬೇಕು. ಆ ಪಟ್ಟ ನಿಮ್ಗೆ ಸಿಕ್ಕಿದೆ, ಇನ್ನೂ ಮದುವೆ ಆಗಿಲ್ಲ, ಆದ್ರೂ ಕೂಡ ತಾಯಿ ಪಟ್ಟ ಸಿಕ್ಕಿದೆ, ಎಷ್ಟು ಖುಷಿ ಆಗ್ಬೇಕು. ತುಂಬಾ ಖುಷಿ ಆಗುತ್ತೆ ಸರ್. ಒಂದ್ ದಿನ ತಾಯಿಯಾಗಿ ಬನ್ನಿ ಅಂತ ಹೇಳ್ದೆ. ಐ ಮೀನ್ ಮಕ್ಕಳನ್ನ ಲಾಲನೆ ಮಾಡಿ ಪಾಲನೆ ಮಾಡಿ ಬನ್ನಿ ಅಂತ ಹೇಳಿದೆ. ಇಡೀ ದಿನ ನೋಡಿ ನಿಮ್ ಮುಖದಲ್ಲಿ ಆ ತಾಯಿ ಕಳೆ ಕಾಣಿಸ್ತಾ ಇದೆ ನನಗೆ. ನಿಜವಾಗ್ಲೂ ಆಕ್ಚುಲಿ ಎಲ್ರು ತಾಯಿ ತರ ಕಾಣಿಸ್ತಾ ಇದ್ರೆ ನೀವ್ ಆದ್ರೆ ಮಗು ತರ ಕಾಣಿಸ್ತಾ ಇದ್ರಿ ಸರ್. ನನ್ ಮಗುನೇ ಸರ್. ಏನಮ್ಮ? ನನ್ ಮಗುನೇ ಸರ್. ನೀವು ವೆರಿ ಗುಡ್, ಚಂದ. ನೀವ್ ಬಾಯಲ್ಲಿ ಬೆರಳಿಟ್ರು ಕಚ್ಚಲ್ಲ ತಾನೇ? ಇಲ್ಲ ಸರ್, ಚಿಕನ್ ಕೊಟ್ರೆ ಅಷ್ಟೇ ತಿಂತೀನಿ. ಓಕೆ, ಆ ಕಡೆ ಹೋದ್ರೆ ಭವಿನ್, ನಿಮ್ಗೆ ಮಕ್ಳು ಅಂದ್ರೆ ಆಗಲ್ಲ ಅಂತ ಹೇಳಿದ್ರಿ. ಆಗಲ್ಲ ಅಂತಲ್ಲ, ಲೈಕ್ ಅಳೋ ಮಕ್ಳು ಅಂದ್ರೆ ನಂಗೆ ಇಷ್ಟ ಇಲ್ಲ. ಎಲ್ಲದಕ್ಕೂ ಮಮ್ಮಿ ಬೇಕು ಅಂತ ಜೋರು. ಮಗು ನೀನ್ ನೋಡಿದ ತಕ್ಷಣ ಮೈಂಡ್ ಬ್ಲಾಕ್ ಆಗೋಯ್ತು. ನಮ್ಮಮ್ಮ ಹಿಂಗಾಗ್ಬಿಟ್ಟವ್ರೆ. ಏನಪ್ಪ ನಿನ್ನೆ ತನಕ ಚೆನ್ನಾಗಿದ್ರು ನಮ್ಮಮ್ಮ, ಅದೇನು ಸಡನ್ ಆಗಿ ಏನೋ ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟವ್ರೆ, ಇದು ನಮ್ಮಮ್ಮನ ಇಲ್ವಾ, ಈ ತರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೊಟ್ಬಿಟ್ರಂತೆ ಮಗುಗೆ. ಓಕೆ, ಮಕ್ಳಂದ್ರೆ ಅನ್ನೋ ಅಭಿಜ್ಞ ಏನ್ ಮಾಡಿದ್ರು, ಹೆಂಗ್ ಇಂಪ್ರೆಸ್ ಮಾಡಿದ್ರು ಮಗು ನೋಡಿದ ತಕ್ಷಣ? ಓಣಚಿನ ಓಣಕನಮ್ಮ ಬಾರು, ಎತ್ಕೋತೀನಿ ನಿನ್ನ ಅಂತ ಎತ್ಕೊಂಡೆ. ಏ ಧನುಷ್, ಅಲ್ಲೇ ಇರಪ್ಪ ನೀನು, ನೀ ಬರ್ಬೇಡ. ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ. ಓ ಮಗುನಾ? ಓಕೆ ಓಕೆ, ನೀನ್ ಹಂಗ್ ನೋಡಿದ್ರೆ ಧನುಷ್ ಏನಾದ್ರೂ ಮುಂದೆ ಇದ್ಬಿಟ್ರೆ ಬಂದ್ಬಿಡ್ತಾನೆ ಮಾಮೆ. ಯಾರಿಗ್ ಗೊತ್ತು? ಹಾ ಹೇಳು. ಎತ್ಕೊಂಡೆ ಸರ್, ಎತ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಇಂದ ಅಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಅಳದೇ ನಿಲ್ಲಿಸ್ತಾ ಇಲ್ಲ. ಅವ್ರ ಅಮ್ಮ ಬಂದ್ರು, ಅವ್ರ ಅಮ್ಮ ಬಂದು ಎತ್ಕೊಂಡ್ರು, ಅವಾಗ ಅಳ ಮತ್ತೆ ನಾನು ಎತ್ಕೊಂತ ಇದ್ದೀನಿ, ಮತ್ತೆ ಅಳ್ತಾ ಇದ್ದಾನೆ. ಮೂಗಲೆಲ್ಲ ಗೊಂಡೆ, ನಂಗೆ ಗೊಂಡೆ ಕ್ಲೀನ್ ಮಾಡು ಅಂದ್ರು. ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಊಟ ಯಾವ ಲೆಕ್ಕ ಇವೆಲ್ಲ? ಇಲ್ಲ ಸರ್, ಮಾಡಿದೆ ಬಟ್ ಎಲ್ಲೋ ಒಂದ್ ಕಡೆ ಅಯ್ಯೋ ಗೊಂಡೆ ಕ್ಲೀನ್ ಮಾಡ್ಬೇಕು ಹಂಗ ಅನ್ಸ್ತು. ಒಟ್ಟಲ್ಲಿ ಮೊದಲನೇ ಟಾಸ್ಕ್ ಫೇಲ್ ಆದ್ರಿ. ನೀವೇನೋ ಮಕ್ಕಳನ್ನ ಆಡ್ಸ್ಕೊಂಡ್ ಬಂದಿದ್ರಿ, ನಾನು ನಾನು ಕಣ್ಣಾರೆ ನೋಡ್ಲಿಲ್ಲ. ನೀವ್ ಹೇಳಿದ್ದು ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ನನ್ಗೆ ಗೊತ್ತಿಲ್ಲ. ಈಗ ಅದನ್ನ ಪ್ರೂವ್ ಮಾಡ್ಬೇಕು ನಿಜ ಅಂತ, ಕಣ್ಣಾರೆ ಮಾಡ್ಬೇಕು ಈಗ. ಓಕೆ, ಮಾಡ್ತೀರಾ? ಬನ್ನಿ. ಪ್ರತೀಕ್ಷಾ ನಭಿಗ್ನ, ನೀವ್ ಮಾಡ್ತಿರೋದ್ ಏನ್ ಗೊತ್ತಾ? ಇಬ್ರು ಮಕ್ಳು ಬರ್ತಾರೆ, ಆ ಅಮ್ಮಂದ್ರು ಒಂದ್ ಕಡೆ ಇರ್ತಾರೆ, ನೀವ್ ಒಂದ್ ಕಡೆ ಇರ್ತೀರಾ. ಸೊ ಮಗುನ ನಿನ್ ಕಡೆ ಕರ್ಕೋಬೇಕು. ಓಕೆನಾ? ಮಾಡ್ತೀರಾ? ಬನ್ರವ ಬನ್ನಿ. ಅಮ್ಮ ಈಗ ಒಂದು ಟಾಸ್ಕ್ ಇದೆ, ಆ ಟಾಸ್ಕ್ ಏನಂದ್ರೆ ನಿಮ್ ಮಕ್ಳು ನೀವಲ್ಲಿ ಬಿಟ್ಟು ಸ್ವಲ್ಪ ಹಿಂದೆ ಹೋಗ್ಬೇಕು, ಮಧ್ಯಕ್ಕೆ ಬಿಟ್ಟು. ಅವ್ರು ನಿಮ್ ಕಡೆ ಬರ್ತಾರೋ ಅದ್ರ ಇವ್ರ ಕಡೆ ಬರ್ತಾರೆ ನೋಡೋಣ. ನಿಮ್ ಕಡೆ ಇರೋದು ತಾಯಿ ಪ್ರೀತಿ, ಓಕೆ, ಇವ್ರ ಕಡೆ ಇರೋದು ಬೊಂಬೆಗಳು. ಈಗ ಆ ಮಗು ಯಾರ ಕಡೆ ವಾಲತ್ತೆ ಅಂತ ನೋಡ್ಬೇಕು. ಆಯ್ತಾ? ತಾಯಿ ಹತ್ರ ಹೋಗುತ್ತಾ ಅಥವಾ ಬೊಂಬೆ ಅಂಗಡಿ ಇಟ್ಕೊಂಡಿರೋರ ಹತ್ರ ಹೋಗುತ್ತಾ, ಅದು ನೋಡ್ಬೇಕು. ಓಕೆನಾ? ರೆಡಿ, 1 2 3 ಬಿಡಿ. ಇಲ್ಲೇ ಇರ್ಬೇಕು ನೀವು, ಇಲ್ಲೇ ಇರ್ಬೇಕು, ಈ ಕಡೆ ಬರ್ಬೇಕು. ಬಿಡಿ ಬಿಡಿ ಬಿಡಿ, ಕೆಳಗೆ ಬಾಲ್ ತಗೋ, ಬಾ ಬೀಗ ತಗೋ, ಬೇರೆ ಅವ್ರು ಬಂದವ್ರು. ನೋಡೋಣ ನೋಡೋಣ ಯಾರ ಕಡೆ ಬರ್ತಾರೆ ನೋಡೋಣ. ಬಾಬಾ ಪುಟಾಣಿ, ಬೇಗ ಬೇಗ ನನ್ನ ಹತ್ರ ಬಾ. ಧನುಷ್ ಹೆಸರು ಹೇಳು, ಬಂದ್ರು ಬರ್ಬೋದೇನು? ನೀವ್ ಕರಿ ಅಮ್ಮ, ನೀವ್ ಕರಿ. ಇಲ್ಲೋಡಿ, ಇಲ್ಲಿ ಬಾ ಬಾ, ಸಿನಿ ಇಲ್ಲೋಡಿ, ಇಲ್ಲಿ ಬಾ ದೀಪಿಕಾ. ಹಾ
ನೆಕ್ಸ್ಟ್ ಬರ್ತಿರೋದು ಯಾರು ಗೊತ್ತಾ? ಮೆಬೀನಾ ಅಂಡ್ ಭವಿನ್ ಬನ್ನಿ. ಈಗ ಮೆಬೀನಾ ಅಂಡ್ ಭವಿನ್ ನಿಮ್ಗೆ ಕೊಡ್ತಿರೋ ಟಾಸ್ಕು ಊಟ ಮಾಡಿಸ್ಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಬರಬೇಕಲ್ಲ, ಹೋಗಿ ಯಾರ್ ಟ್ರೈ ಮಾಡಿ. ಮೆಬೀನಾ ಯಾವ ಮಗು ಬೇಕು? ಹಾ ಓಕೆ ಭವಿನ್. ಇಲ್ಲೇ ಇರ್ಬೇಕು ನೀವು. ನೋಡು ಚಾಕ್ಲೇಟ್ ಇದೆ. 2 ಮಿನಿಟ್ಸ್ ಚಾಕ್ಲೇಟ್ ಇದೆಯಾ? ಇರು ಇರು. ನೋಡಿ ಎಷ್ಟು ಕಷ್ಟ ಮಗುಗೆ ಅನ್ನ ತಿನ್ಸ್ಬೇಕು ಅಂತಂದ್ರೆ. ಹಾ ಓಕೆ ಬಾ ಯಶ್ವಂತ, ಹೋಗೋಣ ಅಮ್ಮನ ಹತ್ರ ಹೋಗೋಣ. ಬಾ ಅಮ್ಮ ಹತ್ರ ಹೋಗೋಣ. ಬಾರ್ಲಾ ಮಗು ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತಾಯಿನೇ ಆಗ್ಬೇಕು ಅಲ್ವಾ? ಬಟ್ ಎನಿವೇಸ್ ಕಾಂಟ್ ಹೆಲ್ಪ್ ಇಟ್, ಒಂದು ಪಾಯಿಂಟ್ ಸಿಕ್ಕಿಲ್ಲ ನಿಮ್ಗೆ. ವೆಲ್ ಟ್ರೈಡ್ ಮೆಬೀನಾ ಅಂಡ್ ಭವಿನ್, ಥ್ಯಾಂಕ್ ಯು. ನೆಕ್ಸ್ಟ್ ಅರ್ಪಿತಾ ಅಂಡ್ ಪ್ರಿಯಾಂಕಾ. ಒಂದ್ ಕಡೆ ಅಮ್ಮಂದ್ರೆ ಇರ್ತಾರೆ, ಒಂದ್ ಕಡೆ ನೀವ್ ಇರ್ತೀರಿ, ಮಕ್ಕಳ ಮಧ್ಯದಲ್ಲಿ ಇರ್ತಾರೆ, ನೀವು ಅವ್ರ ಮನಸ್ಸೆಳಿಬೇಕು. ಓಕೆನಾ? ರೆಡಿನಾ? ಓಕೆ. ಇಬ್ರು ತಾಯಂದ್ರು ಹಾಗೂ ಇಬ್ರು ಮಕ್ಕಳು. ಒನ್ ಟೂ ತ್ರೀ. ಓಕೆ, ನೀವ್ ಹಿಂದ್ಗಡೆ ಹೋಗಿ, ನೀವ್ ಹಿಂದ್ಗಡೆ ಹೋಗಿ. ನೋಡಿ ಇಲ್ಲಿ ನಾಲ್ಕು ಹೆಜ್ಜೆ, ನಾಲ್ಕು ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಯಾರ ಕಡೆ ಹೋಗ್ತಾನೆ ನೋಡುವ. ಸರಿ ಹೋಗಿ ಒಂದು ಕೆಲಸ ಮಾಡೋಣ, ಅವ್ರ ತಾಯಿ ಎತ್ಕೊಂಡಿದಾರಲ್ಲ ಈಗ. ಫಸ್ಟ್ ಇರಮ್ಮ ನಾನು ಹೇಳ್ತೀನಿ ಯಾಕೆ. ಹಾ, ಅಲ್ಲಿ ಹೋಗಿ ಆ ಮಗುನ, ಆ ಮಗು ಬರ್ಬೇಕು ಹಿಂಗೆ. ಓಕೆನಾ? ಗೋ. ವೇಟ್. ಅಲ್ಲ, ಕೈ ಹಿಂಗ ಅಂದ್ರೆ ಬರ್ಬೇಕು, ಅದ್ ಕೈಗೆ ಬರ್ಬೇಕು. ನಾವ್ ಯು ಗೋ ಟ್ರೈ ಪ್ರಿಯಾಂಕ. ಓಕೆ ಅರ್ಪಿತ, ಜಾಗ ಬಿಡು. ಈಗ ಕೂಸುಮರಿ ಮಾಡ್ತೀರಾ? ಹಾ, ಮ್ಯೂಸಿಕ್. ಮರಿ ಆನೆ ಮರಿ ತಿಂಡಿ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ಮನವರಿಕೆ ಮಾಡಿಸೋದೇ ನಮ್ಮ ಪ್ರಯತ್ನ, ನಮ್ಮ ಉದ್ದೇಶ ಆಗಿತ್ತು. ಬಟ್ ವೆಲ್ ಡನ್, ತಕ್ಕ ಮಟ್ಟಕ್ಕೆ ತುಂಬ ಪ್ರಯತ್ನ ಪಟ್ರಿ. ಪಾಪ ನೋಡಿ, ಅವ್ರ ತಾಯಂದ್ರೆ ಕಷ್ಟ ಆಗ್ತಿದೆ ಅವ್ರನ್ನ ಸಂಭಾಳಿಸೋದು. ಈಗ ಗೊತ್ತಿರುತ್ತೆ ನಿಮ್ಗೆ, ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಾಯಂದ್ರೆ ಎಷ್ಟು ಕಷ್ಟ ಪಟ್ಟಿರ್ಬೋದು ನಿಮ್ಮನ್ನ ಆಕ್ಚುಲಿ ಒಂದು ದಾರಿಗೆ ತಗೊಂಡ್ಬರ್ಬೇಕು ಅಂದ್ರೆ. ಬಟ್ ಸೀರಿಯಸ್ಲಿ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ತಾಯಂದ್ರಿಗೆ ನಮ್ಮ ಕಡೆಯಿಂದ ಕೋಟಿ ಶರಣ ಅವ್ರಿಗೆ. ಪಾಪ ಆಯ್ತಾ ಪ್ರಿಯಾಂಕಾ,
ಇನ್ನೂ ಇದೆ ಇನ್ನೂ ಇದೆ. ಕಮಾನ್ ಪ್ರಿಯಾಂಕಾ, ಅರ್ಪಿತಾ, ಅರ್ಪಿತಾ ಪ್ರಿಯಾಂಕಾ, ಕಮಾನ್ ಕಮಾನ್. ಈಗ ಮಗುವಾಗಿ ಒಂದು ಪ್ರಯತ್ನ ಮಾಡಬೇಕು, ಅದಾದ್ಮೇಲೆ ಹೇಳ್ತೀನಿ ಏನು ಅಂತ. ಓಕೆನಾ? ಮಾಡ್ತೀರಾ? ಎಸ್ ಸರ್. ಎಸ್ ಸರ್. ಓಕೆ, ಈಗ ನಿಮ್ಮ ಮುಂದೆ ಏನು ಕಾಣಿಸ್ತಾ ಇದೆ? ಫೀಡಿಂಗ್ ಬಾಟಲ್. ಅದನ್ನ ಕುಡಿಬೇಕು, ಆದ್ರೆ ಕೈಗಳ ಸಹಾಯ ಇಲ್ಲ. ಒನ್ ವರ್ಸಸ್ ಒನ್, ಯಾರು ಗೆಲ್ತಾರೋ ಅವ್ರಿಗೆ 10 ಮಾರ್ಕ್ಸ್ ಸಿಗುತ್ತೆ ಎಕ್ಸ್ಟ್ರಾ. ಓಕೆ, ರೆಡಿ? ರೆಡಿ. ಈಗ ಫಸ್ಟ್ ಶುಭಾರಂಭ ಯಾರು ಗೊತ್ತಾ? ಅಭಿಜ್ಞಾ ಹಾಗೂ ಪ್ರತೀಕ್ಷಾ. ಬನ್ನಿ ಬನ್ನಿ ಬನ್ನಿ. Don't touch, but don't touch. Okay? Your time starts now. Yaar first. Ah, wow, 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 wow. Yeah, yeah. Ange, ange, kut ko bhe. Yeah, yeah, yeah. Come on, chappade parle. Very good, very good, very good. Faster, faster. Yes, yes. Abhigna. Abhigna, swalpa abhigna, swalpa, swalpa. Yeah, yeah. Yeah, yeah, yeah. ಈ ತರ ಖುಷಿ ಖುಷಿಯಾಗಿ ಹಾಲು ಕುಡಿಯೋದು ಯಾರು ಯಾವತ್ತೂ ನೋಡಿಲ್ಲ ನಾನು. ಹಾ, ಇನ್ನೂ ಇದೆ ಸ್ವಲ್ಪ. ಲಿಪ್ಸ್ಟಿಕ್ ಸೇರಿ ಬರ್ತಾ ಇದೆ ಹಾಲು. ಆಯ್ತಾ? ಇನ್ನು ಸ್ವಲ್ಪ ಇದೆ. ಓಲಕಂದ, ಕಂಗ್ರಾಚುಲೇಷನ್. ಎಂತ ಮರೈತಿ, ಚೆನ್ನಾಗಿತ್ತ ಹಾಲು? ಆ ಮಗು ಕುಡಿಯಕ್ಕೆ ಆಗಿಲ್ಲ ಹಾಲು. ಸರ್, ಹಾಲು ಕುಡಿಯೋದು ಇಷ್ಟೊಂದು ಕಷ್ಟ ಅಂತ ಇವತ್ತೇ ಗೊತ್ತಾಗಿತ್ತು. ಮತ್ತೆ ಕುಡಿ 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 ಅಂತ ಗಲಾಟೆ ಮಾಡಿ ಸ್ವಲ್ಪ ಟೈಮ್ ಕೊಡ್ಬೇಕು ಮಗುಗೆ. ಓಕೆ, ವೆಲ್ ಡನ್. 10 ಪಾಯಿಂಟ್ಸ್ ಫಾರ್ ಅಭಿಜ್ಞಾ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಬರ್ತಿರೋದು, ಇಟ್ ಇಸ್ ಬಾವಿನ್ ಅಂಡ್ ಮೆಬೀನಾ. The time starts now. Very good, very good, very good, very good, very good. Mebina is coming next. Venkata, you wanna be a super cop, you giving me a good. Come on, come on, all kanda. Mebina, Bavin kanda, putti, kudi amma kudi kudi. ಐ ಥಿಂಕ್ ಭವಿನ್ ಅಂತೂ ಎಂತ ಒಳ್ಳೆ ಮಗು ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾನೆ ಇಲ್ಲ. ಭವಿನ್, ವೆರಿ ಗುಡ್ ಭವಿನ್. ಕಮಾನ್ ಭವಿನ್, ತುಂಬಾ ಹತ್ರ ಇದ್ದೀವಿ. ಕಮಾನ್ ಭವಿನ್, ಭವಿನ್ ಮೆಬೀನಾ. ಕಮಾನ್ ಮೆಬೀನಾ, ವೆರ್ ಐ ಯು ಮೆಬೀನಾ? ಕಮಾನ್, ಟೆಕ್ನಿಕ್ ಟೆಕ್ನಿಕ್ ಗೊತ್ತಾಗ್ಬೇಕು. ಈಸಿ ತೆಗಿರಿ ಭವಿನ್. Fantastic, Bhavin. ಏನ್ ಭವಿನ್ ಅದು ಟೆಕ್ನಿಕ್? ಯಪ್ಪ, ಏನು ಟೆಕ್ನಿಕ್ ಇಲ್ಲ ಸರ್, ಈ ತರ ಕೋಲ್ಡ್ ಆಗಿರೋ ಹಾಲು ಕುಡ್ದಿರೋದು. ಓಕೆ, ಈಗ ನೆಕ್ಸ್ಟ್ ಬರ್ತಿರೋದು ಅರ್ಪಿತಾ ಅಂಡ್ ಪ್ರಿಯಾಂಕಾ. ಕಮಾನ್. ಓಕೆ, ಈಗ ಬೇರೆ ಲೆವೆಲ್ ಅಲ್ಲಿ ಇದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಇದೆ. ಗ್ರೌಂಡ್ ಲೆವೆಲ್ ಅಲ್ಲಿ ಕುಡಿಬೇಕಂದ್ರೆ ನಿಮ್ ಮಕ್ಕಳಾಗ್ಬೇಕು, ರಿಯಲ್ ಮಗು ಆಗ್ಬೇಕು. ಅಲ್ವಾ ಮೇಬಿನ ಕಷ್ಟ? ಓಕೆ, ಅರ್ಪಿತಾ ಅಂಡ್ ಪ್ರಿಯಾಂಕಾ, ಇದು ಡಿಸೈಡರ್. ಇದು 10 ಮಾರ್ಕ್ಸ್ ಬರುತ್ತೆ. ಗುಡ್ ಲಕ್. ಟೈಮ್ ಸ್ಟಾರ್ಟ್ ನೌ. ಓಕೆ ಓಕೆ. ಓ ಹೋ ಹೋ ಹೋ. ಏ, ಚಪ್ಪಳೆ ಚಪ್ಪಳೆ ಬರ್ಲಿ ಬಾ ಪ್ರಿಯಾಂಕಾ ಅಂಡ್ ಅರ್ಪಿತಾ. ಎಲೆ ಮಕ್ಕಳಾಗಿದ್ದಾರೆ ಇವರು. ವೆರಿ ಗುಡ್ ಪ್ರಿಯಾಂಕಾ, ವೆರಿ ಗುಡ್ ಅರ್ಪಿತಾ. ಅರ್ಪಿತಾ ಪಾಪ. ಆಯ್ತಾ ಪ್ರಿಯಾಂಕಾ, ಇನ್ನೂ ಇದೆ ಇನ್ನೂ ಇದೆ. ಕಮಾನ್ ಪ್ರಿಯಾಂಕಾ, ಅರ್ಪಿತಾ, ಅರ್ಪಿತಾ ಪ್ರಿಯಾಂಕಾ, ಕಮಾನ್ ಕಮಾನ್. ಓ ಓ ಓ ಓ ಓ ಓ ಓ, ಪ್ರಿಯಾಂಕಾ ಅಂತೂ ಬ್ರಿಲಿಯಂಟ್ ಆಗಿ ಕುಡಿದ್ಬಿಟ್ರು. ಗರ್ಲ್ಸ್, ನಿಮ್ಗೆ ಒಂದು ಸರ್ಪ್ರೈಸ್ ಏನು ಗೊತ್ತಾ? ಅಭಿಜ್ಞಾ, ಪ್ರತೀಕ್ಷಾ, ಅರ್ಪಿತಾ,
ಪ್ರಿಯಾಂಕಾ ಮೆಬೀನಾ ಬೇಗ ಹೇಳಿ ಭವಿನ್ ಇದಕ್ಕೆ ಸ್ಕೋರ್ಸ್ ಇಲ್ಲ ಯಾಕಂದ್ರೆ ತಾಯಿ ಪ್ರೀತಿಗೆ ನಾವು ಬೆಲೆ ಕಟ್ಟಕ ಆಗಲ್ಲ ಅದಕ್ಕೆ ಬೆಲೆ ಕಟ್ಟಿದ್ರೆ ತಪ್ಪಾಗುತ್ತೆ ಅದಕ್ಕೆ ನಾವು ಇದಕ್ಕೆ ಅಂಕಗಳನ್ನು ಕೊಡ್ತಾ ಇಲ್ಲ ಓಕೆನಾ ಇದೊಂದರ ನಿಮಗೆ ಒಂದು ಎಕ್ಸ್‌ಪೀರಿಯನ್ಸ್ ಆಗಲಿ ಅಂತ ಯಾಕಂದ್ರೆ ಹಳ್ಳಿ ಲೈಫ್ ಕಲಿಯಕ್ಕೆ ಬಂದಿದ್ದೀರಾ ಹಳ್ಳಿ ಲೈಫ್ ಅಲ್ಲಿ ತುಂಬಾ ಮುಖ್ಯವಾದಂತ ವಿಚಾರ ಇದು ಎಸ್ ಆ ತಾಯಿ ಮಮತೆ ಈಗ ಸಿಟಿ ಅಲ್ಲಿ ಇದ್ದಾಗ ಐ ಥಿಂಕ್ ಸಾಕಷ್ಟು ನಿಮ್ಮಲ್ಲೇ ಒಂದಷ್ಟು ಎಕ್ಸ್‌ಪೀರಿಯನ್ಸ್ ಗಳನ್ನು ಶೇರ್ ಮಾಡ್ಕೊಂಡ್ರಿ ದಟ್ ನಾವು ಮನೆಯಲ್ಲಿ ಇರುವಾಗ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ ಸೋ ಅವರು ಬರೋಷ್ಟರಲ್ಲಿ ನಾವು ಏನು ಆಟ ಆಡೋಕೆ ಹೋಗಿರ್ತೀವಿ ಮತ್ತೆ ಅವರು ಬರೋಷ್ಟರಲ್ಲಿ ನಿದ್ದೆ ಮಾಡ್ತಾರೆ ಸೋ ಈ ತರ ಇರುವಂತ ಸಿಚುಯೇಷನ್ ಅಲ್ಲಿ ತಾಯಿ ಮನೆಯಲ್ಲೇ ಇದ್ದು ಆ ಮಗು ನೋಡಿಕೊಳ್ಳುವಂತ ಜವಾಬ್ದಾರಿ ಇದೆಯಲ್ಲ ಅದು ಇಟ್ಸ್ ಅ ಬಿಗೆಸ್ಟ್ ಪ್ರೊಫೆಷನ್ ಅಂತ ಕೇಳಿದ್ರೆ ಸೋ ಆ ತಾಯಿಂದರಿಗೆ ನಮಸ್ಕಾರ ಹೇಳ್ತಾ ಇದಕ್ಕೆ ನಾನು ಕಂಪ್ಲೀಟ್ಲಿ ಅಂಕಗಳನ್ನು ಕೊಡ್ತಾ ಇಲ್ಲ ಎಕ್ಸ್‌ಪೀರಿಯನ್ಸ್ ಮಾತ್ರ ಕೊಡ್ತಾ ಇದೀವಿ ಸೋ ಎಕ್ಸ್‌ಪೀರಿಯನ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಈಗ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ನೋಡಿದ್ಮೇಲೆ ಅನುಭವಿಸಿದ ಮೇಲೆ ಈ ತಾಯಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಭಿಜ್ಞಾ ನಾನು ನಮ್ಮ ಅಮ್ಮಂಗೆ ತುಂಬಾನೇ ಮಾತಾಡಿದ್ದೀನಿ ತುಂಬಾನೇ ಹೋಗು ಬಾ ಅಂತ ತುಂಬಾ ಏಕವಚನದಲ್ಲಿ ಮಾತಾಡ್ತೀನಿ ಅಮ್ಮ ನೀ ನೋಡ್ತಿದ್ರೆ ತಪ್ಪಾಯ್ತು ನೀ ನನ್ನ 16 ಇಯರ್ಸ್ ಅಲ್ಲಿ ಬಿಟ್ಟಿದ್ರೂನು ನಿನ್ನ ಪ್ರೀತಿ ಇವಾಗ ನನಗೆ ಕೊಡ್ತಿದ್ಯಾ ಅದು ನಾನು ಮಿಸ್ ಮಾಡ್ಕೊಳ್ಳೋಕೆ ನಾನು ಯಾವತ್ತೂ ಇಷ್ಟಪಡಲ್ಲ ಐ ಲವ್ ಯು ಮಾ ಸೋ ಐ ಥಿಂಕ್ ಆಲ್ರೆಡಿ ಅಭಿಜ್ಞಾ ಅದನ್ನ ಅರ್ಥ ಮಾಡ್ಕೊಂಡು ಈಗ ಒಂದು ಕನ್ಫೆಸ್ ಮಾಡಿದ್ದಾರೆ ತಾಯಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ವೆರಿ ಗುಡ್ ಅಂಡ್ ಪ್ರತೀಕ್ಷಾ ನಿಮ್ಮ ಕಡೆಯಿಂದ ಸರ್ ನಾನು ಅಮ್ಮಂಗೆ ಹುಷಾರಿಲ್ಲ ಅಂದ್ರು ಏನು ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರಲಿಲ್ಲ ಕೇಳಿದ್ರೂ ತಿಂದಿ ತಟ್ಟೆನ್ ಕೂಡ ಅಲ್ಲೇ ಇರ್ತಾ ಇದೆ ಪಪ್ಪ ನಮ್ಮ ಅಮ್ಮ ಎತ್ತಿಕೊಂಡು ಹೋಗ್ತಾ ಇದ್ರು ಸೋ ಇವಾಗ ಬೇಜಾರ್ ಆಗ್ತಾ ಇದೆ ಹಂಗೆಲ್ಲ ಮಾಡಿದಕ್ಕೆ ಸೋ ಇನ್ಮೇಲೆ ಸಾರಿ ಮಾ ಹೆಲ್ಪ್ ಮಾಡ್ತೀನಿ ನಾನು ಕೆಲಸ ನಾನೇ ಮಾಡ್ಕೊಡ್ತೀನಿ ಏನು ಬೇಕಾದ್ರೂ ಕೇಳು ಸಾರಿ ಹೌ ಸ್ವೀಟ್ ಹೌ ಸ್ವೀಟ್ ಅರ್ಪಿತ ಬಬ್ಲು ಸರ್ ನಮ್ಮಮ್ಮ ಅಂದ್ರೆ ನಾನು ಚಿಕ್ಕವಳು ಇದ್ದಾಗ್ಲೇ ಅಪ್ಪ ಅಮ್ಮ ಇಬ್ರು ವರ್ಕಿಂಗ್ ಇರೋದ್ರಿಂದ ನನಗೆ ಕೆಲಸದವ್ರು ಇಟ್ಟೆ ಬೆಳೆಸಿರೋದು ಸೊ ಅವ್ರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರಲಿಲ್ಲ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಬರ್ತಿದ್ದೆ ಆಟ ಆಡ್ಕೋತಿದ್ದೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ ಆಮೇಲೆ ಕಾಲೇಜು ಕೆಲಸ ಅಂತ ಬಂದಾಗ ಮನೆ ಬಿಟ್ಟು ಹೋಗಿದ್ದೆಲ್ಲ ಇದೆ ನಮ್ಮಮ್ಮ ತುಂಬ ಕೇಳ್ಕೊತಾ ಇದ್ರು ಫೋನ್ ಆದರೂ ರಿಸೀವ್ ಮಾಡು ಅಟ್ಲೀಸ್ಟ್ ಎಲ್ಲಿದೆಯೋ ಹೇಗಿದೆಯೋ ರಿಸೀವ್ ಮಾಡ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ರು ಊರಿಗೆ ಬಾ ಊರಿಗೆ ಬಾ ಅಂದರೂ ಹೋಗ್ತಾ ಇರಲಿಲ್ಲ ನಾನು ಇಲ್ಲ ಅಲ್ಲಿ ಬಂದು ಏನು ಮಾಡಬೇಕು ಅವರೂ ಇರ್ತಿರ್ಲಿಲ್ಲ ಸರ್ ಮನೇಲಿ ಸೊ ಅಲ್ಲೇನು ಮಾಡಬೇಕು ನಿಮಗೂ ಕೆಲಸ ಇರುತ್ತೆ ರಜಾ ಸಿಗಲ್ಲ ತುಂಬ ಅಂದರೆ ತುಂಬಾನೇ ಬೇಜಾರು ಮಾಡಿಸಿದ್ದೀನಿ ನಮ್ಮ ಅಮ್ಮಗೆ ತುಂಬ ಕೇಳ್ಕೊಂಡ್ರು ಎಷ್ಟೋ ಸಲ ಹುಷಾರಿಲ್ಲದೆ ಅಡ್ಮಿಟ್ ಆಗಿ ಈ ಥರ ಪರಿಸ್ಥಿತಿ ಬಂದ್ರೂ ನಾನು ಎಷ್ಟೋ ಸಲ ಹೋಗೇ ಇಲ್ಲ ನೋಡೋಕ್ಕೆ ಸೊ ಸಾರಿ ಮಹಿ ಐ ಲವ್ ಯು ಹೌ ಸ್ವೀಟ್ ಹೌ ಸ್ವೀಟ್ ನೋಡಿ ಫ್ರಮ್ ಡೇ ಒನ್ ಇಂದ ಎಂಥ ಬದಲಾವಣೆ ನನಗೆ ನಂಬಕ್ಕೆ ಆಗ್ತಿಲ್ಲ ಇನ್ಫ್ಯಾಕ್ಟ್ ಸ್ಟೇಜ್ ಮೇಲೆ ಮೊದಲನೇ ಬಾರಿ ನಾನು ನೋಡಿದಾಗ ಐ ಥಿಂಕ್ ಆಲ್ಮೋಸ್ಟ್ ಒಂದು 45 ದಿನ ಆಗ್ತಾ ಬಂದಿದ್ದು 42 ದಿನ ಆಗ್ತಾ ಬಂದಿದೆ ಸೊ ಐ ಥಿಂಕ್ ಸಾಕಷ್ಟು ಬದಲಾವಣೆ ಕಾಣಿಸ್ತಾ ಇದೆ ನಿಮ್ಮಲ್ಲಿ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಪ್ರಿಯಾಂಕಾ ನನ್ನ ಮಾಮ್ಸ್ ಲಿಟಲ್ ಏಂಜಲ್ ಅಂತ ಕರೆದ್ರೆ ನನ್ನ ಫ್ರೆಂಡ್ಸ್ ಹೇಳ್ತಿರ್ತಾರೆ ಅವ್ರು ನಾನು ಮಾಮ್ ಅಂತೆ ಅವ್ರು ನನ್ನ ಲಿಟಲ್ ಏಂಜಲ್ ಅಂತೆ ಅಂತ ಸೊ ನನ್ನ ಅಮ್ಮನ ಹಂಗೆ ನೋಡ್ಕೋತಾ ಇರ್ತೀನಿ ಪ್ರತಿ ಐ ಥಿಂಕ್ ನನ್ನ ಫ್ಯಾಮಿಲಿ ಯಾರೂ ಇಲ್ಲ ಸೊ ನಾನು ನನ್ನ ತಮ್ಮ ನಮ್ಮ ಅಪ್ಪ ಅಷ್ಟೇ ಜನ ಸೊ ಅಮ್ಮಂಗೆ ತುಂಬ ಸತಿ ಲೋ ಬಿ ಪೀಸ್ ಆಗ್ತಿತ್ತು ಸೊ ಅಂಥ ಟೈಮಲ್ಲಿ ನಾನು ನನ್ನ ತಮ್ಮನೇ ಇಬ್ಬರೂ ಅಡ್ಮಿಟ್ ಮಾಡಿ ಅವ್ರನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದು ಸ್ನಾನ ಮಾಡಿಸೋದಿರ್ಬೋದು ಬಟ್ಟೆ ಚೇಂಜ್ ಮಾಡೋ ಪ್ರತಿಯೊಂದು ಮಾಡಿರ್ತೀನಿ ಸೊ ಅಮ್ಮ ಹೇಳೋದು ಒಂದೇ ಮಾತು ನೀನು ನನ್ನ ತಾಯಿ ಅಂತ ಹೇಳಿದ್ದಾರೆ ಸೊ ಆ ವರ್ಡ್ಸ್ನ ನಾನು ಯಾವಾಗಲೂ ಹಂಗೆ ಇಟ್ಕೊಂಡಿರ್ತೀನಿ ಅನ್ನೋದು ಒಂದು ವೆರಿ ಗುಡ್ ವೆರಿ ಗುಡ್ 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 ಮೆಬೀನಾ ಎಸ್ ಸರ್ ಹೇಳಿ ನಿಮ್ಮ ತಾಯಿಗೆ ಏನು ಮೆಸೇಜ್ ಕೊಡ್ತೀರಾ ಮೈ ಮಾಮ್ ನಮ್ಮಮ್ಮ ನಂಗೆ ತುಂಬ ಫ್ರೆಂಡ್ಲಿ ಆಗಿದ್ರು ಆ್ಯಕ್ಚುಲಿ ಬಿಕಾಸ್ ಅಪ್ಪ ತುಂಬಾ ಸ್ಟ್ರಿಕ್ಟ್ ಡೆಡ್ ಆಪೋಸಿಟ್ ಸೊ ಇಬ್ಬರು ಸ್ಟ್ರಿಕ್ಟ್ ಆಗಿರಬಾರ್ದು ಅಂತ ಅಮ್ಮ ತುಂಬ ಫ್ರೆಂಡ್ಲಿಯಾಗಿ ಬೆಳೆಸಿದ್ರು ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ನಿಜವಾಗ್ಲೂ ಒಂದು ಕೆಲಸನೂ ಹೇಳಿಲ್ಲ ಲೈಕ್ ಕಸ ಗುಚ್ಚೋ ಆಗಲಿ ನೆಲ ಒರೆಸೋ ಆಗಲಿ ಇದ್ದವರೆಗೂ ಹೇಳೇ ಇಲ್ಲ ಆ್ಯಂಡ್ ನಾನೇ ತುಂಬ ದುರಾಂಕಾರ ತೋರಿಸ್ತಿದ್ದೆ ಬಿಕಾಸ್ ಕಾಲೇಜ್ ಹೋಗಿ ಬಂದು ಏನು ಅದು ಅದು ಮಾಡು ಇದು ಮಾಡು ಆ ಬಟ್ಟೆ ಅಯನ್ ಮಾಡಿಕೊಡು ಈ ಬಟ್ಟೆ ಹೋಗ್ಕೊಡು ಆ ಥರ ಎಲ್ಲ ಹೇಳ್ತಾ ಇದ್ದೆ ಬಟ್ ಲೈಕ್ ಒನ್ ಪಾಯಿಂಟ್ ಆಫ್ ಟೈಮ್ ಮೆನ್ ಮೈ ಡ್ಯಾಡ್ ನಮ್ಮ ಡ್ಯಾಡಿ ಯಾವಾಗ ತೀರ್ಕೊಂಡ್ರು ಅದಾದಮೇಲೆ ನಾನು ನಮ್ಮ ಮಮ್ಮಿನ ನನ್ನ ಮಗು ಥರ ನೋಡ್ಕೋತಾ ಇದ್ದೀನಿ ಬಿಕಾಸ್ ಅವ್ರಿಗೆ ಒಂದು ಲೈಫ್ ಪಾರ್ಟ್ನರ್ ಇಲ್ಲ ಅಂತ ಒಂದು ಕೊರತೆ ಬರಬಾರ್ದು ಸೊ ಅಲ್ಲಿಂದ ಲೈಕ್ ಮೇ ಬಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಲ್ಲಿಂದ ನನ್ನ ಮಮ್ಮಿನ ತುಂಬಾ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಗೊತ್ತಾಯಿತು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ನೋವಿದೆ ಅವರಲ್ಲಿ ಸೊ ಆ ನೋವನ್ನ ತೆಗಿ ಆ ನೋವು ಇರಬಾರ್ದು ಅವ್ರ ಲೈಫಲ್ಲಿ ಮುಂದೆ ಅಂತ ಹೇಳಿ ಅಂತ ನನ್ನ ಪ್ರಕಾರ ಆ್ಯಕ್ಚುಲಿ ನಾನು ಅವ್ರಿಗೆ ಇನ್ನು ಯಾವತ್ತೂ ಕಷ್ಟ ಕೊಡೋಲ್ಲ ಮಮ್ಮಿ ನೀವು ನೋಡ್ತಾ ಇದ್ರೆ ಐ ಗೆಸ್ ನಿಮಗೆ ಗೊತ್ತಿದೆ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಡ್ಯಾಡಿ ಇದ್ದಾಗ ಡ್ಯಾಡಿ ಇಲ್ದಿದ್ದಾಗ ಸೊ ಇದೇ ಥರ ಲೈಫ್ ಪೂರ್ತಿ ನಾನು ನಿಮ್ಮ ಜೊತೆನೇ ಇರ್ತೀನಿ ಆ್ಯಂಡ್ ನಿಮಗೆ ಮತ್ತು ತಮ್ಮಗೆ ಡ್ಯಾಡಿ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡು ಯಾವುದೇ ನೋವಿಲ್ದಿರ ನೋಡ್ಕೋತೀನಿ ಅಂತ ಹೇಳ್ತೀನಿ ಐ ಲವ್ ಯು ಮಮ್ಮಿ ಸೋ ಮಚ್ ಹೌ ಸ್ವೀಟ್ ಹೌ ಸ್ವೀಟ್ ಆ್ಯಂಡ್ ಭವಿನ್ ಫೈನಲಿ ಭವಿನ್ ಮಚ್ಚ ಮಾಡ ಮಮ್ಮಿ
ನಿಜವಾಗ್ಲೂ ಈ ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ನಾನು ಹಿಂದೆ ಎಷ್ಟು ಓಡಾಡಿ ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಎಲ್ಲನೂ ತಡ್ಕೊಂಡಿದ್ದೀರಾ. ಬಟ್ ಎನಿವೇಸ್, ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನನಗಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ಮೇನ್ಲಿ. ನಾನು ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲೂ ಏನೇ ಬೇಜಾರು ಮಾಡಿದ್ರು ಐ ಆಮ್ ಸಾರಿ. ಲವ್ ಯು ಸೋ ಮಚ್ ಮಮ್ಮಿ, ಮಿಸ್ ಯು. ವೆರಿ ಗುಡ್. ಆ್ಯಕ್ಚುಲಿ ನನ್ನ ಕಡೆಯಿಂದ ಎಲ್ರಿಗೂ 100 ಸ್ಕೋರ್ಸ್ ಕೊಡ್ತಾ ಇದ್ದೀನಿ. ಬಿಕಾಸ್ ಅಷ್ಟು ಅದ್ಭುತವಾಗಿ ಈ ಒಂದು ತಾಯಿಯ ಪಾತ್ರವನ್ನು ವಹಿಸಿದ್ರೆ ನೀವು ಇನ್ ನಿಜ ಜೀವನದಲ್ಲಿ ಕೂಡ ನಿಮಗೆ ಆ್ಯಕ್ಚುಲಿ ತಾಯಿ ಆದರೆ ಎಷ್ಟು ಅನುಕೂಲ ಆಗುತ್ತೆ. ಓಹ್, ಆ ಪ್ಯಾಟ ಹುಡುಗಿ ಹಳ್ಳಿ ಲೈಫಲ್ಲಿ ಹಂಗೆ ಮಾಡಿದ್ವಲ್ಲ, ಸೊ ಮಗು ಅಳ್ತಾ ಇದ್ರೆ ಹಿಂಗೆ ಮಾಡಬೇಕು, ಮಗುಗೆ ಸ್ನಾನ ಹಿಂಗೆ ಮಾಡಿಸ್ಬೇಕು, ಮಗುಗೆ ಹಾಲು ಹಿಂಗೆ ಕುಡಿಸ್ಬೇಕು ಅಂತ ನಿಮಗೆ ಅರಿವಾಗಿರುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲ ತಾಯಂದರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಮತ್ತೊಮ್ಮೆ ಎಲ್ಲ ತಾಯಂದರಿಗೆ ನನ್ನ ನಮಸ್ಕಾರಗಳು. ಕೋಟಿ ಕೋಟಿ ಶರಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಎಲ್ಲರ ಮೇಲೆ. ಆ್ಯಂಡ್ ನಿಮ್ಮ ನಿಮ್ಮ ತಾಯಂದ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ತಾಯಿಗೂ ಕೂಡ, ಅಮ್ಮ ಐ ಲವ್ ಯು. ಓಕೆ, ಐ ಥಿಂಕ್ ನಮ್ಮಮ್ಮ ಕೂಡ ನಾನು ಟಿ ವಿಲೇ ನೋಡ್ತಾರೆ ಆ್ಯಕ್ಚುಲಿ ಜಾಸ್ತಿ. ಯಾಮ್ಮ ಓಕೆ, ಎನಿವೇಸ್ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಸಿಗುವ, ಟಿಲ್ ದೆನ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು. ಇಡೀ ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದೆ, ಎಲ್ಲ ಗ್ರಾಮಗಳು ನಿಮ್ಮನ್ನು ಗಮನಿಸ್ತಾ ಇದೆ, ಜಿಲ್ಲೆ ಜಿಲ್ಲೆನೂ ನಿಮ್ಮ ಗೆಲುವಿಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ಎಲ್ಲ ತಾಯಂದರಿಗೆ ನನ್ನ ಕಡೆ ಶರಣಾರ್ಥಿ, ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗ್ತೀನಿ. ಟಿಲ್ ದೆನ್ ನೋಡೋದನ್ನು ಮರಿಬೇಡಿ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ರಾಯಲ್ ಪ್ರೆಸೆನ್ಸ್ ಪಿಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4, ಪವರ್ಡ್ ಬೈ ಪತಂಜಲಿ ದಂತಕಾಂತಿ ಅಂಡ್ ಫಾಗ್. ಸ್ಪೆಷಲ್ ಪಾರ್ಟ್ನರ್ ಪೋತೀಸ್ ಹಸಿರು ಸಂಭ್ರಮ, ರೇಡಿಯೋ ಪಾರ್ಟ್ನರ್ ರೇಡಿಯೋ ಸಿಟಿ. ಟಿಲ್ ದೆನ್ ನಮ್ಮ ಬನವಾಸಿಯ ಪ್ರೀತಿ ಜನತೆಯಿಂದ ಶುಭರಾತ್ರಿ, ಬಾಯ್. ಆ ಎರಡು ಗೆಲುವುಗಳನ್ನು ಸಂಪಾದನೆ ಮಾಡ್ಕೋತಾರೆ, ಅವರೇ ವಿನ್ನರ್ಸ್ ಆಗ್ತಾರೆ. ಇಸ್ ಇಟ್ ಕ್ಲಿಯರ್? ಆಲ್ ದಿ ವೆರಿ ಬೆಸ್ಟ್. ಹತ್ರ ಬನ್ನಿ ಇಬ್ರು. ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್. ಬಿಡಬೇಡಿ, ಬಿಡಬೇಡಿ, ಬಿಡಬೇಡಿ. ವೀರಾವೇಶದ ಹೋರಾಟ ನಡೀತಾ ಇದೆ. ಚಪ್ಪಾಳೆ ಬರಲಿ.